ಕನ್ನಡ ಚಿತ್ರರಂಗದ ಜನಪ್ರಿಯ ನಟರಲ್ಲಿ ಒಬ್ಬರಾದ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಈ ಬಾರಿ ತಮ್ಮ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಬರ್ತ್ಡೇಯನ್ನ ಆಚರಿಸಿಕೊಳ್ತಿದ್ದಾರೆ. ಹೌದು, 2 ವರ್ಷ ಕೋವಿಡ್ ಹಾಗೆ 1 ವರ್ಷ ಪುನೀತ್ ರಾಜ್ಕುಮಾರ್ ಅಗಲಿಕೆಯ ನೋವಿನಲ್ಲಿ ಜನ್ಮದಿನದ ಸಡಗರಕ್ಕೆ ಶ್ರೀ ಮುರಳಿ ಬ್ರೇಕ್ ಹಾಕಿದ್ರು. ಆದ್ರೆ ಈ ವರ್ಷದ ಆರಂಭದಲ್ಲಿ ಶ್ರೀ ಮುರಳಿ ಅವರು ತಮ್ಮ ಅಣ್ಣನ ಪತ್ನಿ ಅತ್ತಿಗೆಯನ್ನ ಕಳ್ಕೊಂಡು ನೋವಿನಲ್ಲಿ ಮುಳುಗಿದ್ದಾರೆ. ಆದ್ರೆ ತಮ್ಮ ಅಭಿಮಾನಿಗಳ ಒತ್ತಾಯಕ್ಕೆ ಶ್ರೀ ಮುರಳಿ ಅವರು ಇದೀಗ ಮಣಿದಿದ್ದಾರೆ. ಎಸ್, ಕಳೆದ 4 ವರ್ಷಗಳಿಂದ ತಮ್ಮ ಜನ್ಮದಿನ ಆಚರಿಸುವುದನ್ನ ಬಿಟ್ಟಿದ್ದ ಶ್ರೀ ಮುರಳಿ ಅವರು ಈ ಬಾರಿ ಅಭಿಮಾನಿಗಳ ಜೊತೆ ಜನ್ಮದಿನ ಆಚರಿಸಿಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ತಮ್ಮ ಅಭಿಮಾನಿಗಳು ಯಾವ ಸ್ಥಳ ನಿಗದಿಪಡಿಸ್ತಾರೋ ಅಲ್ಲಿಯೇ ಅಭಿಮಾನಿಗಳ ಜೊತೆ ಜನ್ಮದಿನ ಆಚರಿಸಿಕೊಳ್ಳೋದಾಗಿ ತಮ್ಮ ಅಭಿಮಾನಿಗಳಿಗೆ ಶ್ರೀ ಮುರಳಿ ತಿಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ಶ್ರೀ ಮುರಳಿಯವರು ಬಹು ನಿರೀಕ್ಷಿತ ಭಗೀರಾ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದು ಈ ಚಿತ್ರವನ್ನ ಹೊಂಬಾಳೆ ಸಂಸ್ಥೆ ನಿರ್ಮಾಣ ಮಾಡ್ತಿದೆ. ಪ್ರಶಾಂತ್ ನೀಲ್ ಅವರ ಕತೆ ಭಗೀರಾ ಸಿನಿಮಾಕ್ಕಿದೆ. ಶ್ರೀ ಮುರಳಿ ಬರ್ತ್ಡೇ ಪ್ರಯುಕ್ತ ಭಗೀರಾ ಚಿತ್ರದ ಪೋಸ್ಟ್ ರಿಲೀಸ್ ಆಗುವ ಸಂಭವ ಕೂಡ ಇದೆ. ನಮ್ಮ ಕಡೆಯಿಂದ ಶ್ರೀ ಮುರಳಿ ಅವರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳು.